ಅಣ್ಣ ತಿಂದು ಸಿಹಿ ಅಣ್ಣ ಕೊಡುವ ಮರ ನೀಡಿ ನೀಡಿ ಮುಕ್ತ ಅಂದರೆ ನೀವು ದೇಹದ ಒಳಗಡೆ ಏನಾಗಿದೆ ಅನ್ನೋದನ್ನ ಖುದ್ದಾಗಿ ಕಣ್ಣಿಂದ ನೋಡಲಿಲ್ಲ ಹೌದು ನೋಡಕ್ಕಾಗಲಿಲ್ಲ ಆದರೆ ಮಾರನೇ ದಿವಸ ಮನೆಯಲ್ಲಿ ಕೂತ್ಕೊಂಡು ಬಲಗಣ್ಣಲ್ಲಿ ಎಲ್ಲ ನೋಡಿದೆ ಓಕೆ ಹಾಗಾಗಿ ಅವರ ಅಬ್ಸರ್ವೇಷನ್ಸಲ್ಲಿ ಏನನ್ನು ಬರೆದಿದ್ದರೂ ಅದಕ್ಕೆ ಸರಿಯಾದ ಕನ್ಕ್ಲೂಷನ್ ನೀವು ಕೊಟ್ಟಿರೋ ಸಾಧ್ಯತೆ ಇದೆ ನಿಮಗೆ ಖುದ್ದಾಗಿ ಗೊತ್ತಿರತಕ್ಕಂಥ ಕನ್ಕ್ಲೂಷನ್ ಕೊಟ್ಟಿರೋ ಸಾಧ್ಯತೆ ಇಲ್ಲ ಡಾಕ್ಟ್ರೆ ಸಾಮಾನ್ಯವಾಗಿ ನಿಮಗೆ ಪೋಸ್ಟ್ ಮಾರ್ಟಮ್ಗೆ ಬಾಡಿನ ಕಳಿಸೋವಾಗ ಅದ್ರ ಜೊತೆ ಪೊಲೀಸ್ ಆಫೀಸರ್ ಬರೆದ ಇನ್ಕ್ವೆಸ್ಟ್ ರಿಪೋರ್ಟ್ನ ನಿಮ್ಗೆ ಕಳಿಸ್ತಾರೆ ಹೌದಾ ಹೌದು ಆ ಇನ್ಕ್ವೆಸ್ಟ್ ರಿಪೋರ್ಟ್ನ ದಿಕ್ಸೂಚಿಯಾಗಿಟ್ಟುಕೊಂಡು ನೀವು ಪೋಸ್ಟ್ ಮಾರ್ಟಮ್ ಮಾಡ್ತೀರಿ ಹೌದು ಹೌದಾ ಆವತ್ತು ಕೂಡ ರಾಜಾನಂದ ಸ್ವಾಮಿಯವರ ದೇಹದ ಜೊತೆಗೆ ಇದನ್ನು ಪೋಸ್ಟ್ ಮಾರ್ಟಮ್ ಮಾಡಬೇಕು ಅಂತ ರಿಕ್ವಿಸಿಷನ್ನು ಮತ್ತು ಇನ್ಕ್ವೆಸ್ಟ್ ರಿಪೋರ್ಟು ಎರಡು ಬಂದಿತ್ತು ನಿಮಗೆ ರಿಕ್ವೆಸ್ಟ್ ಕಳಿಸಿದ್ದು ಮಧುಸೂದನ್ ಇನ್ಕ್ವೆಸ್ಟ್ ರಿಪೋರ್ಟ್ ಇನ್ಕ್ವೆಸ್ಟ್ ರಿಪೋರ್ಟ್ ಅಂದರೆ ದೇಹಕ್ಕೆ ಏನಾಗಿತ್ತು ಅವರು ಅಂತ ಮೊಟ್ಟ ಮೊದಲು ಪೊಲೀಸ್ನವ್ರು ನೋಡಿದಾಗ ಬರೀತಾರಲ್ಲ ಅಂತ ಇನ್ಕ್ವೆಸ್ಟ್ ರಿಪೋರ್ಟ್ ಅದನ್ನು ಯಾರು ಬರೆದಿದ್ದು ಇಲ್ಲ ಸರ್ ನಾನು ಅದನ್ನು ಸರಿಯಾಗಿ ಗಮನಿಸಲಿಲ್ಲ ನಮಗೆ ಅದರ ಅವಶ್ಯಕತೆ ಇಲ್ಲ ಯಾರು ಬರೆದಿದ್ದು ಅನ್ನೋದ್ರ ಅವಶ್ಯಕತೆ ತಮಗಿಲ್ಲ ಈಶ್ವರವರೇ ಆ ಇನ್ಕ್ವೆಸ್ಟ್ ರಿಪೋರ್ಟ್ ಕೊಡಿಪ್ಪ ನೋಡಿ ಇಲ್ಲಿ ಇಲ್ಲಿ ಇನ್ಕ್ವೆಸ್ಟ್ ರಿಪೋರ್ಟ್ ಬರೆದಿದ್ದಾರೆ ಈ ಇನ್ಕ್ವೆಸ್ಟ್ ರಿಪೋರ್ಟ್ನಲ್ಲಿ ಈಶ್ವರ್ ನಾಯಕ್ SHO ಅಂದರೆ ಸ್ಟೇಷನ್ ಹೌಸ್ ಆಫೀಸರ್ ರಿಂಗ್ ರೋಡ್ ಪೊಲೀಸ್ ಸ್ಟೇಷನ್ ಫಾರ್ ಅಂದರೆ ಮಧುಸೂದನ್ ಅವರ ಪರವಾಗಿ ಫಾರ್ ಮಧುಸೂದನ್ IO ಅಂದರೆ ಈಶ್ವರ್ ನಾಯಕ್ ಅವರು ಈ ಇನ್ಕ್ವೆಸ್ಟ್ ರಿಪೋರ್ಟ್ ಬರೆದಿದ್ದು ಹೌದಾ ಈಶ್ವರ್ ನಾಯಕ್ ಅವರು ಸೈನ್ ಮಾಡಿದ್ದಾರೆ ಹೌದಾ ಹೌದು ಹೌದು ಈ ಇನ್ಕ್ವೆಸ್ಟ್ ರಿಪೋರ್ಟ್ನಲ್ಲಿ ಅವರೊಂದು ತೀರ್ಮಾನಕ್ಕೆ ಬಂದಿದ್ದಾರೆ ರಾಜಾನಂದ ಸ್ವಾಮಿಯವರು ಬಾಂಬ್ ಬ್ಲಾಸ್ಟ್ನಿಂದ ಸತ್ತಿದ್ದಾರೆ ಅಂತ ಬರೆದಿದ್ದಾರೆ ಹೌದಾ ನೋಡಿ ಇಲ್ಲಿ ಹೌದು ಸೊ ಇಲ್ಲಿ ಈಶ್ವರ ನಾಯಕ್ ಅವರು ರಾಜಾನಂದ ಸ್ವಾಮಿಯವರ ಬಾಂಬ್ ಬ್ಲಾಸ್ಟ್ನಿಂದ ಸತ್ತಿದ್ದಾರೆ ಅಂತ ಬರೆದದ್ದನ್ನು ಮನಸ್ಸಲ್ಲಿಟ್ಟುಕೊಂಡು ಈ ಇನ್ಕ್ವೆಸ್ಟ್ ರಿಪೋರ್ಟ್ ಆಧಾರದ ಮೇಲೆ ನೀವು ಪೋಸ್ಟ್ ಮಾರ್ಟಮ್ ಮಾಡಿಸಿದ್ರಿ ಹೌದು ಸರ್ ನಮಗೆ ಒಂದು ಗೈಡ್ಲೈನ್ಸ್ ಬೇಕಲ್ಲ ಅದಕ್ಕೆ ನಾವು ಇನ್ಕ್ವೆಸ್ಟ್ ರಿಪೋರ್ಟ್ ಆಧಾರದ ಮೇಲೆ ಪೋಸ್ಟ್ ಮಾರ್ಟಮ್ ಮಾಡ್ತೀವಿ ವೆರಿ ಗುಡ್ ಇನ್ಕ್ವೆಸ್ಟ್ ರಿಪೋರ್ಟು ಮೊದಲು ಏನಾಗಿದೆ ಅನ್ನೋದಕ್ಕೆ ಒಂದು ಗೈಡ್ಲೈನ್ಸ್ ಥರ ತಮಗಬೇಕಾಗುತ್ತೆ ಆಮೇಲೆ ದೇಹದ ಒಳಗೆ ಕತ್ತರಿಸಿ ನೋಡಿ ಅದು ಬೇರೆ ಥರನ ಅದೇನಾ ಅನ್ನೋ ಕನ್ಕ್ಲೂಷನ್ಗೆ ಬರಬೇಕು ಆದರೆ ಆವತ್ತು ಮುಖ್ಯಮಂತ್ರಿಗಳ ಬಾಡಿಯ ಪೋಸ್ಟ್ ಮಾರ್ಟಮ್ ಆದಾಗ ತಮಗೆ ಪ್ರಾಕ್ಟಿಕಲಿ ಎರಡು ಕಣ್ಣು ಕಾಣಿಸ್ತಾ ಇರಲಿಲ್ಲ ದೇಹದ ಒಳಗಡೆ ಏನಾಗಿದೆ ಅಂತ ಖುದ್ದು ನೋಡೋಕ್ಕಾಗ್ತಾ ಇರಲಿಲ್ಲ ಆಗ ನೀವು ನಿಮ್ಮ ಕೈ ಕೆಳಗೆ ಕೆಲಸ ಮಾಡತಕ್ಕಂಥ ಲೆಕ್ಚರರು ಮತ್ತು PG ಓದ್ತಾ ಇರತಕ್ಕಂಥ ಕೆಲವು ಸ್ಟೂಡೆಂಟ್ಸು ಇವರ ಸಹಾಯದಿಂದ ಪೋಸ್ಟ್ ಮಾರ್ಟಮ್ ಮಾಡಿದ್ರು ಹೌದು ಸರ್ ಸಾಮಾನ್ಯವಾಗಿ ಈ ಪೋಸ್ಟ್ ಮಾರ್ಟಮ್ಗೆ ಅಟಾಪ್ಸಿ ನೋಟ್ಸ್ ಅಂತ ಇರುತ್ತೆ ಒಂದು ಚೀಟಿಯ ಮೇಲೆ ಎಲ್ಲ ಗುರುತು ಹಾಕ್ಕೊಳ್ತಾರೆ ಆಮೇಲೆ ರಿಜಿಸ್ಟರ್ಗೆ ಎಂಟರ್ ಮಾಡ್ತಾರೆ ಅದನ್ನು ಚೀಟಿಯ ಮೇಲೆ ಗುರುತು ಹಾಕ್ಕೊಳ್ತಾ ಹೋಗ್ತಾರೆ ಈ ದೇಹ ಹೀಗಿದೆ ಈ ಇನ್ಸಿಷನ್ ಮಾಡಿದ್ವಿ ಈ ಇನ್ಸಿಷನ್ ಮಾಡಿದ್ವಿ ಇಲ್ಲಿ ಲ್ಯಾಸರೇಷನ್ಸ್ ಆಗಿದೆ ಇಲ್ಲಿ ಅಬ್ರೇಷನ್ಸ್ ಆಗಿದೆ ಇಲ್ಲಿ ಕನ್ಫ್ಯೂಷನ್ಸ್ ಆಗಿದೆ ಇಲ್ಲಿ ಹೆಮರೇಜ್ ಆಗಿದೆ ಹುಣ್ಸೆ ಯಾವ ಥರದ್ದು ಪೋಸ್ಟ್ ಮಾರ್ಟಮ್ ಹುಣ್ಸ ಆ್ಯಂಟಿಮಾರ್ಟಮ್ ಹುಣ್ಸ ದೇಹದ ಮೇಲೆ ಲ್ಯಾಸರೇಷನ್ಸ್ ಇತ್ತ ಅಬ್ರೇಷನ್ಸ್ ಇತ್ತ ಇವೆಲ್ಲ ಅವ್ರು ಗುರುತು ಹಾಕ್ಕೊಳ್ತಾ ಹೋಗ್ತಾರೆ ನೀವು ಫೈಂಡಿಂಗ್ಸ್ ಬರೀತೀರಿ ಮೆಡಿಸಿನ್ ಡಿವ್ರೆ ತಾವು ಎಕ್ಸ್ಪರ್ಟ್ ವಿಟ್ನೆಸ್ ಆಗಿ ಬಂದಿದ್ದೀರಿ ಅದು ಒಬ್ಬ VVIPಯ ಬಾಡಿಯನ್ನು ಪೋಸ್ಟ್ ಮಾರ್ಟಮ್ ಮಾಡಿ ಎಕ್ಸ್ಪರ್ಟ್ ವಿಟ್ನೆಸ್ ಆಗಿ ಬಂದಿರೋದರಿಂದ ತಮ್ಮ ಎಕ್ಸ್ಪರ್ಟೈಸ್ ಬಗ್ಗೆ ನಾನು ಕೆಲವು ಪ್ರಶ್ನೆಗಳನ್ನು ಕೇಳಲೇಬೇಕಾಗಿದೆ ತಾವು ದಯವಿಟ್ಟು ಕೋಪ ಮಾಡ್ಕೋಬಾರ್ದು ನನ್ನ ಎಕ್ಸ್ಪರ್ಟೈಸ್ ಬಗ್ಗೆ ಅಂದರೆ ನಾನು ಸರಿಯಾದ ಎಕ್ಸ್ಪರ್ಟ್ ಹೌದೋ ಅಲ್ವೋ ಅಂತ ನಾನು 22 ವರ್ಷಗಳಿಂದ ಸರ್ವಿಸ್ ಅಲ್ಲಿದ್ದೀನಿ ನನ್ನ ಎಕ್ಸ್ಪರ್ಟೈಸ್ ಬಗ್ಗೆ ನೀವು ಹೇಳಕ್ಕೆ ಬರಬೇಡಿ ನೋಡಿ ಡಾಕ್ಟ್ರೆ
ನೀವು ಲಾಯರ್ಗಳ ಹತ್ರ ಹಾಗೆಲ್ಲ ಮಾತಾಡೋ ಹಾಗಿಲ್ಲ ಒಬ್ಬ ಎಕ್ಸ್ಪರ್ಟ್ ಅಂತ ಬಂದಾಗ ಅವರ ಎಕ್ಸ್ಪರ್ಟೈಸ್ ಕುರಿತು ಪ್ರಶ್ನೆ ಕೇಳೋ ಅಧಿಕಾರ ಲಾಯರ್ಗಳಿಗೆ ಇರುತ್ತೆ ನೀವು ಅವರು ಏನು ಹೇಳ್ತಾರೋ ಅದಕ್ಕೆ ಉತ್ತರ ಕೊಡಬೇಕು ಅಷ್ಟೇ ಸಾರಿ ಯುವರ್ ಆನರ್ ಅದೇನು ಕೇಳಬೇಕು ಅಂತಿದ್ದೀರೋ ಕೇಳಿ ಸರ್ ಮಚ್ ಒಬ್ಲೇಜ್ ಯುವರ್ ಆನರ್ ತಾವು MBBS ಓದಿದ್ದಿಲ್ಲಿ ಹೇಮಗಿರಿಯ ಪೂರ್ಣಾನಂದ ಮೆಡಿಕಲ್ ಕಾಲೇಜಿನಲ್ಲಿ ನಾನು MBBS ಮಾಡಿದ್ದು ಆಮೇಲೆ ರುದ್ರಾಕ್ಷಿಪುರದ ಎಲಿಜಬೆತ್ ಗವರ್ಮೆಂಟ್ ಆಸ್ಪತ್ರೆಯಲ್ಲಿ ಫೋರೆನ್ಸಿಕ್ ಮೆಡಿಸಿನ್ PG ಮಾಡ್ಕೊಂಡೆ ಇದುವರೆಗೂ 480 ಹೆಣೆಗಳನ್ನು ಕೊಯ್ದಿದ್ದೀನಿ ಐ ಮೀನ್ ಪೋಸ್ಟ್ ಮಾರ್ಟಮ್ ಮಾಡಿದ್ದೀನಿ ಅದಕ್ಕೆಲ್ಲ ಸರ್ಟಿಫಿಕೇಟ್ ಬೇಕು ಅಂದರೆ ನನಗೆ ಒಂದು ದಿನ ಟೈಮ್ ಕೊಡಿ ನಮ್ಮ ಡಿಪಾರ್ಟ್ಮೆಂಟಿಂದ ತಂದು ತೋರಿಸ್ತೀನಿ ನನ್ನ ಸಾಮರ್ಥ್ಯಕ್ಕೆ ಇಷ್ಟು ಸಾಕಾ ಇನ್ನು ಬೇಕಾ ನೋಡಿ ಡಾಕ್ಟ್ರೆ ನಾನು ನಿಮಗೆ ಇನ್ನೊಂದು ಸಲ ಎಚ್ಚರಿಕೆ ಕೊಡ್ತಾ ಇದ್ದೀನಿ ಇದು ನ್ಯಾಯಾಲಯ ನಿಮ್ಮ ಚೇಂಬರ್ ಅಲ್ಲ ಅವರು ಕೇಳಿದ್ದಕ್ಕೆ ಕಾಮಾಗಿ ಉತ್ತರ ಕೊಡಬೇಕು ಅಷ್ಟೇ ಕೋಪ ಮಾಡ್ಕೊಳ್ಳೋದಲ್ಲ ಸಾರಿ ಯುವರ್ ಆನರ್ ಸರಿ ಕಂಟಿನ್ಯೂ ಮಿಸ್ಟರ್ CSP ಮಚ್ ಒಬ್ಲೇಜ್ಡ್ ಯುವರ್ ಆನರ್ ನೋಡಿ ಡಾಕ್ಟ್ರೆ ಆಯ್ತು ನೀವು ಸಮರ್ಥರು ನಿಮ್ಮ ಸಾಮರ್ಥ್ಯದ ಬಗ್ಗೆ ಏನೇ ಪ್ರಶ್ನೆ ಕೇಳ್ತೇನೆ PUC ಆದ ತಕ್ಷಣ ಎಲ್ಲರೂ ಹಾಗೆ ತಾವು MBBS ಸೇರಲಿಲ್ಲ PUC ಆದ ತಕ್ಷಣ ರುದ್ರಾಕ್ಷಿಪುರದ ಕೊಲಂಬಸ್ ರೋಡ್ನಲ್ಲಿ ತಾವೊಂದು ರಿಯಲ್ ಎಸ್ಟೇಟ್ ಏಜೆನ್ಸಿ ಶುರು ಮಾಡಿದ್ರಿ MBBS ಸೇರಲಿಲ್ಲ ಹೌದು ಯಾಕೆ ನಾನು ಬಿಸ್ನೆಸ್ ಮಾಡಲೇಬಾರ್ದ ನೀವು ನನಗೆ ಪ್ರಶ್ನೆಗಳನ್ನು ಕೇಳೋ ಹಾಗಿಲ್ಲ ಡಾಕ್ಟ್ರೆ ತಾವು ಉತ್ತರ ಹೇಳೋಕೆ ಇಲ್ಲಿ ಬಂದಿರೋದು ಸೊ ನಿಮಗೆ ಓದಿಗಿಂತ ಸಂಪಾದನೆನೇ ಅವತ್ತು ಜಾಸ್ತಿ ಆಗಿತ್ತು ಹಾಗೇನಿಲ್ಲ ಆಗ ನನಗೆ MBBS ಸೀಟ್ ಸಿಗಲಿಲ್ಲ ಅದಕ್ಕೆ ರಿಯಲ್ ಎಸ್ಟೇಟ್ ಬಿಸ್ನೆಸ್ ಮಾಡ್ತಾ ಇದ್ದೆ MBBS ಅಲ್ಲಿ ನಿಮಗೆ ಮುಂಚೆ ಸೀಟ್ ಸಿಗಲಿಲ್ಲ ಓಕೆ ಆಮೇಲೆ ನಿಮ್ಮ ಮದುವೆ ಯಾವಾಗಾಯಿತು ಅದಾಗಿ 4 ವರ್ಷ ಆದಮೇಲೆ ಯಾರ ಜೊತೆ ಮದುವೆ ಆಗಿತ್ತು ತಮ್ಮದು ವೀಣಾ ಅನ್ನೋರ ಜೊತೆ ಶಿವಾನಂದ ಗೌಡರು ಅನ್ನೋರ ಮಗಳು ಶಿವಾನಂದ ಗೌಡರ ಮಗಳು ವೀಣಾ ಅವ್ರ ಜೊತೆ ಮದುವೆ ಆಯಿತು ಶಿವಾನಂದ ಗೌಡರು ಅಂದರೆ ನೋಡಿ ಅಲ್ಲಿ ಕೂತಿದ್ದಾರಲ್ಲ ಮಿನಿಸ್ಟರ್ ಪರಮಾನಂದ ಗೌಡರು ಅವರ ಅಣ್ಣ ಅಲ್ವಾ ಹೌದು ನೀವು MBBS ಸೇರಿದ್ದಿ ಯಾವಾಗ ನನ್ನ ಮ್ಯಾರೇಜ್ ಆದಮೇಲೆ ಅದೇನು ಆಗ MBBS ಓದಬೇಕು ಅನಿಸಿದ್ದು ಮದುವೆ ಆದಮೇಲೆ ಅದು ನಿಮ್ಗೆ ಯಾಕೆ ಸರ್ ಅದು ನನ್ನ ಪರ್ಸ್ನಲ್ ನೋಡಿ ಡಾಕ್ಟ್ರೇ ನೀವು ಇದೇ ರೀತಿ ಮಾತಾಡ್ತಾ ಹೋದರೆ ನಿಮ್ಮ ಮೇಲೆ ಕ್ರಮ ತಗೋಬೇಕಾಗುತ್ತೆ ಇದು ಕೋರ್ಟು ನಡೀತಿರೋದು ಕೊಲೆ ಕೇಸು ಅವರು ಏನೋ ಉದ್ದೇಶ ಇಟ್ಕೊಂಡು ನಿಮ್ಮನ್ನು ಒಂದು ಪ್ರಶ್ನೆ ಕೇಳಿರ್ತಾರೆ ಅದಕ್ಕೆ ನೀವು ಉತ್ತರ ಕೊಡಬೇಕು ಅಷ್ಟೇ ಸಾರಿ ಯುವರ್ ಆನರ್ ತಮ್ಮ ಪ್ರಶ್ನೆ ಏನು ಅಂತ ಇನ್ನೊಂದು ಸಲ ಕೇಳಿ ಸರ್ 4 ವರ್ಷ ರಿಯಲ್ ಎಸ್ಟೇಟ್ ಏಜೆನ್ಸಿ ನಡೆಸಿದವರು ಮದುವೆ ಆದಮೇಲೆ MBBS ಸೇರೋದಕ್ಕೆ ಕಾರಣ ಏನು ಅಂತ ಕೇಳಿದೆ ಅದು ನನ್ನ ಮಿಸ್ಸಸ್ಸು MSc ಮಾಡಿದರು ನಾನು ಬರೀ PUC ಅದು ಅವರಿಗೆ ಇಷ್ಟ ಆಗಲಿಲ್ಲ ಅದಕ್ಕೆ ನನ್ನ ಮಿಸ್ಸಸ್ ತಂದೆ MBBS ಮಾಡ್ಕೊಳ್ಳಿ ಅಂತ ಹೇಳಿದರು ಅದಕ್ಕೆ ನಾನು MBBS ಮಾಡಿಕೊಂಡೆ ಸೊ ಮುಂಚೆ ನಿಮಗೆ MBBS ಸೀಟ್ ಸಿಕ್ಕಿರಲಿಲ್ಲ ನೀವು ಅನರ್ಹರು ಅಂತ 4 ವರ್ಷ ಅದಕ್ಕೆ ರಿಯಲ್ ಎಸ್ಟೇಟ್ ಬಿಸ್ನೆಸ್ ಮಾಡಿದ್ರಿ ಆಮೇಲೆ ಇವಾಗ ಹೇಗೆ ಸಿಕ್ತು ಸೀಟು ಡೊನೇಷನ್ ಕೊಟ್ಟು MBBS ಸೀಟ್ ತಗೊಂಡ್ರಿ ಹೇಮಗಿರಿಯ ಪೂರ್ಣಾನಂದ ಮೆಡಿಕಲ್ ಕಾಲೇಜಿನಲ್ಲಿ ಆಗಿನ ಕಾಲಕ್ಕೆ 8 ಲಕ್ಷ ರೂಪಾಯಿ ಡೊನೇಷನ್ ಕೊಟ್ರಿ ಆ ದುಡ್ಡನ್ನು ನಿಮ್ಮ ಹೆಂಡತಿ ಇವರ ತಂದೆ ಶಿವಾನಂದ ಗೌಡರು ಅಂದರೆ ಈ ಮಿನಿಸ್ಟರ್ ಪರಮಾನಂದ ಗೌಡ ಅವರ ಅಣ್ಣ ಕೊಟ್ಟರು ಹೌದು ಅಂತೀರಾ ಇಲ್ಲ ಅಂತೀರಾ ಇರಬಹುದು ಅದಕ್ಕೇನೀಗ ಅಲ್ಲ ನೀವು ಪ್ರತಿಭಾವಂತರು ತುಂಬ ಎಕ್ಸ್ಪರ್ಟು ಅದರ ಬಗ್ಗೆ ಪ್ರಶ್ನೆ ಕೇಳಿದ್ದು ಕೋಪ ಮಾಡ್ಕೊಂಡ್ಬಿಟ್ರಲ್ಲ ದಯವಿಟ್ಟು ತಪ್ಪು ತಿಳ್ಕೊಬೇಡಿ ನಿಮ್ಮ ಪ್ರತಿಭೆ ಮತ್ತು ಸಾಮರ್ಥ್ಯ ಎಷ್ಟು ಅಂದರೆ
ನಿಮಗೆ ಎಂ ಬಿ ಬಿ ಎಸ್ಗೆ ಒಂದು ಸೀಟ್ ಕೂಡ ಸಿಕ್ಕಿರಲಿಲ್ಲ, ಕೊಂಡುಕೊಂಡ್ರಿ ಸೀಟ್ನ. ಅಬ್ಜೆಕ್ಷನ್ ಯುವರ್ ಆನರ್. ಹಿ ಈಸ್ ಇನ್ಸಲ್ಟಿಂಗ್ ದ ವಿಟ್ನೆಸ್. ಅಬ್ಜೆಕ್ಷನ್ ಸಸ್ಟೈನ್ಡ್. ಮಚ್ ಒಬ್ಲೈಜ್ ಯುವರ್ ಆನರ್. ನೋಡಿ ಮಿಸ್ ಸಿ ಎಸ್ ಪಿ, ನೀವು ಒಬ್ಬ ಎಕ್ಸ್ಪರ್ಟ್ನ ಅವರ ಕ್ರೆಡಿಬಿಲಿಟಿ ಬಗ್ಗೆ ಏನು ಬೇಕಾದರೂ ಪ್ರಶ್ನೆ ಮಾಡಿ ಸಾಬೀತುಪಡಿಸಿ, ಆದರೆ ನೀವೇ ಜಡ್ಜ್ಮೆಂಟ್ ಕೊಡೋಕೆ ಹೋಗಬೇಡಿ, ಆ ವಿಷಯ ನ್ಯಾಯಾಲಯಕ್ಕೆ ಬಿಡಿ. ಸಾರಿ ಯುವರ್ ಆನರ್. ಸಾರಿ ಡಾಕ್ಟರ್, ಐ ಆಮ್ ವೆರಿ ಸಾರಿ. ಎಂ ಬಿ ಬಿ ಎಸ್ ಮುಗಿದ ಮೇಲೆ ನೀವು ದೇವಸಾಗರದ ಜಿಲ್ಲೆಯಲ್ಲಿ ಮಲ್ಲಿಗೆಯ ಸಾಗರ ಅನ್ನೋ ಊರಲ್ಲಿ ಪ್ರೈವೇಟ್ ಪ್ರಾಕ್ಟೀಸ್ ಶುರು ಮಾಡಿದ್ರಿ, ಹೌದಾ? ಹ್ಞೂ, ಹೌದು. ಎಷ್ಟು ವರ್ಷ ಪ್ರಾಕ್ಟೀಸ್ ಮಾಡಿದ್ರಿ? 3 ವರ್ಷ. ಆಮೇಲೆ ಯಾಕೆ ಸಡನ್ ಆಗಿ ಪ್ರಾಕ್ಟೀಸ್ ಬಿಟ್ಬಿಟ್ರಿ? ಮುಂದಕ್ಕೆ ಓದಬೇಕು ಅನಿಸ್ತು, ಅದಕ್ಕೆ ಬಿಟ್ಟೆ. ಅಲ್ಲಿ ಪ್ರಾಕ್ಟೀಸ್ ಬಿಡಬೇಕು, ಮುಂದಕ್ಕೆ ಓದಲೇಬೇಕು ಅನ್ನೋಂಥ ಮಹತ್ತರವಾದ ಘಟನೆ ಏನಾದರೂ ನಡೀತ? ಎಂಥದ್ದು ಇಲ್ಲ. ಎಂಥದ್ದು ಇಲ್ಲ, ಜ್ಞಾಪಿಸ್ಕೊಳ್ಳಿ ಡಾಕ್ಟ್ರೆ. ಅಲ್ಲಿ ನೀವು ಒಬ್ಬ ಶಿವಲಿಂಗಯ್ಯ ಅನ್ನೋ ಪೇಷಂಟ್ಗೆ ಆತನಿಗೇನೋ ಇನ್ಫೆಕ್ಷನ್ ಆಗಿತ್ತು ಅಂತ ಟೆಸ್ಟ್ ಡೋಸ್ ಕೊಡದೆ ಪೆನಿಸಿಲಿನ್ ಇಂಜೆಕ್ಷನ್ ಕೊಟ್ಬಿಟ್ಟಿದ್ರಿ. ಆತನಿಗೆ ರಿಯಾಕ್ಷನ್ ಶುರುವಾಗಿ ಆತ ಸತ್ತೋಗ್ಬಿಟ್ಟ. ಆದ್ದರಿಂದ ಊರಿನ ಜನ ಎಲ್ಲ ಕೋಪ ಮಾಡಿಕೊಂಡು ನಿಮ್ಮನ್ನು ಹೊಡೆಯೋದಕ್ಕೆ ಬಂದಿದ್ರು, ನಿಮ್ಮ ಕ್ಲಿನಿಕ್ಗೆ ನುಗ್ಗಿದ್ರು. ಹೌದು ಅಂತೀರ ಇಲ್ಲ ಅಂತೀರ? ಹೌದು, ಅವನು ತನಗೆ ಪೆನ್ಸಿಲಿನ್ ಅಲರ್ಜಿ ಅಂತ ಹೇಳಲೇ ಇಲ್ಲ. ಪೆನ್ಸಿಲಿನ್ ತನಗೆ ಅಲರ್ಜಿ ಇದೆಯಾ ಇಲ್ವೋ ಅಂತ ಒಬ್ಬ ಹಳ್ಳಿಯ ರೋಗಿ ಹೇಳೋದಕ್ಕೆ ಸಾಧ್ಯ ಇಲ್ಲ. ಪೆನ್ಸಿಲಿನ್ಗೆ ಅಲರ್ಜಿ ಇದೆಯಾ ಇಲ್ವಾ ನೀವು ಟೆಸ್ಟ್ ಡೋಸ್ ಕೊಟ್ಟು ನೋಡಬೇಕಾಗಿತ್ತಲ್ವ ಡಾಕ್ಟ್ರೆ? ಆಗ ಪೊಲೀಸ್ ಕೇಸು ಆಗಿತ್ತು ನಿಮ್ಮ ಮೇಲೆ. ಏ ತಗೊಂಬಪ್ಪ ಆ ಪೊಲೀಸ್ ಕೇಸದ ಕಾಪಿಗಳು, ನ್ಯೂಸ್ ಪೇಪರ್ ಅದೆಲ್ಲ. ನೋಡಿ, ಆಗ ಮೆಡಿಕಲ್ ನೆಗ್ಲಿಜೆನ್ಸ್ ಅಂತ ನಿಮ್ಮ ಮೇಲೆ ಪೊಲೀಸ್ ಕೇಸು ಆಗಿತ್ತು ನೋಡಿ, ಅದೆಲ್ಲ ಪೇಪರ್ನಲ್ಲೂ ಬಂದಿದೆ, ಆವತ್ತಿನ ಪೇಪರ್ನಲ್ಲಿ. ಹೌದಾ ಅಲ್ವಾ? ಏನು ಮಾಡೋಕ್ಕಾಗುತ್ತೆ ಸರ್, ಒಮ್ಮೊಮ್ಮೆ ಎಂಥವರಿಂದನೂ ತಪ್ಪಾಗ್ಬಿಡುತ್ತೆ, ನಾವು ಮನುಷ್ಯರೇ ನೋಡಿ. ತಾವು ಮನುಷ್ಯರೇ ಡಾಕ್ಟ್ರೆ, ತಾವು ಮನುಷ್ಯರೇ, ನಾನು ಅದನ್ನಿಲ್ಲ ಅನ್ನಲ್ಲ. ನೋಡಿಪ್ಪ ಈಶ್ವರ್, ಇದನ್ನು ಮಾರ್ಕ್ ಮಾಡಿಪ್ಪ, ಎಲ್ಲರೂ ಮನುಷ್ಯರೇ ಡಾಕ್ಟ್ರೆ, ಎಲ್ಲರೂ ತಪ್ಪು ಮಾಡ್ತೀವಿ, ಆದರೆ ಎಕ್ಸ್ಪರ್ಟ್ಗಳಾದವರು ಕಡಿಮೆ ತಪ್ಪು ಮಾಡಬೇಕು ಅಲ್ವಾ? ಆಗ ಪರಮಾನಂದಗೌಡರು ತಮ್ಮ ರಾಜಕೀಯ ಪ್ರಭಾವ ಬಳಸ್ಕೊಂಡು ನಿಮ್ಮ ಮೇಲಿನ ಕೇಸ್ ವಾಪಸ್ ತಗೊಳ್ಳೋ ಹಾಗೆ ಮಾಡಿ ಕೇಸನ್ನು ಮುಚ್ಚಾಕಿದ್ರು. ಇಲ್ಲ, ಆ ಕಡೆ ಪಾರ್ಟಿಯವರೇ ರಾಜಿ ಮಾಡಿಕೊಂಡ್ರು. ರಾಜಿ ಮಾಡಿಕೊಳ್ಳೋ ಹಾಗೆ ನಿಮ್ಮ ಮಾವ ಅವರ ತಮ್ಮ ಪರಮಾನಂದ ಗೌಡರು ಮಾಡಿದ್ರು, ಜನದ ಮೇಲೆ ಒತ್ತಡ ತಂದು. ಆಗ ಅವರು ಅಲ್ಲಿ ಎಂ ಎಲ್ ಎ ಆಗಿದ್ದರು. ಇದಾದ ಮೇಲೆ ನೀವು ಇನ್ನೂ 2 ಡೆತ್ ಕೇಸ್ಗಳಲ್ಲಿ ಸಿಕ್ಕಾಕ್ಕೊಂಡ್ರಿ, ಮೆಡಿಕಲ್ ನೆಗ್ಲಿಜೆನ್ಸ್ ಕೇಸ್ಗಳಲ್ಲಿ, ಅದನ್ನು ಮುಚ್ಚಾಕ್ಸಿದ್ರು. ಆಮೇಲೆ ನಿಮ್ಮ ಮಾವ ಶಿವಾನಂದ ಗೌಡರು, ಅವರು ತಮ್ಮ ಪರಮಾನಂದ ಗೌಡರು, ನಿಮ್ಮ ಮಿಸ್ಸಸ್ಸು, 3 ಜನ ನಿಮ್ಮ ಹತ್ರ ಬಂದು ನೀವಿನ ಮೇಲೆ ಪ್ರೈವೇಟ್ ಪ್ರಾಕ್ಟೀಸ್ ಮಾಡೋದು ಬೇಡ, ನಾವು ಡೊನೇಷನ್ ಕೊಡ್ತೀವಿ, ಯಾವುದಾದ್ರೂ ಪಿ ಜಿ ಮಾಡಿಕೊಂಡು ಬಿಡಿ, ಆಮೇಲೆ ನಾನು ಗೌರ್ಮೆಂಟ್ ಕೆಲಸ ಕೊಡಿಸ್ತೀನಿ ಅಂತ ಪರಮಾನಂದ ಗೌಡರು ಹೇಳಿದರು. ಆಗ ನೀವು ರುದ್ರಾಕ್ಷಿಪುರದ ಮಾಣಿಕ್ಯ ಮೆಮೋರಿಯಲ್ ಮೆಡಿಕಲ್ ಕಾಲೇಜಿನಲ್ಲಿ ಫೊರೆನ್ಸಿಕ್ ಸೈನ್ಸ್ನಲ್ಲಿ ಪಿ ಜಿ ಸೀಟ್ ತಗೊಂಡ್ರಿ, 40 ಲಕ್ಷ ರೂಪಾಯಿ ಡೊನೇಷನ್ ಕೊಟ್ಟು. ಹೌದಾ? ಹೌದು. ನೀವು ಪಿ ಜಿ ಮುಗಿಸಿದ ಮೇಲೆ ಪರಮಾನಂದ ಗೌಡರು ತಮ್ಮ ಇನ್ಫ್ಲೂಯೆನ್ಸ್ ಉಪಯೋಗಿಸ್ಬಿಟ್ಟು ಸುಡುಕೊಪ್ಪದ ಗೌರ್ಮೆಂಟ್ ಕಾಲೇಜಲ್ಲಿ ಫೊರೆನ್ಸಿಕ್ ಡಿಪಾರ್ಟ್ಮೆಂಟ್ನಲ್ಲಿ ನಿಮ್ಮನ್ನು ಕೆಲಸಕ್ಕೆ ಸೇರುವಷ್ಟು ಪ್ರಭಾವ ಉಪಯೋಗಿಸಿದ್ರು. ತಾವು ಕೆಲಸಕ್ಕೆ ಸೇರಿದ್ರಿ,
ತಾವು ಅಲ್ಲಿ ಫೋರೆನ್ಸಿಕ್ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡ್ತಿದ್ದಾಗ 5 ಪೋಸ್ಟ್ ಮಾರ್ಟಮ್ಗಳು ಮಾಡಿದ್ರಿ ಆ 5 ಪೋಸ್ಟ್ ಮಾರ್ಟಮ್ಗಳ ಪೈಕಿ 4 ಪೋಸ್ಟ್ ಮಾರ್ಟಮ್ಗಳಲ್ಲಿ ತಕರಾರಾಗಿ ಸಬ್ ಡಿವಿಷನಲ್ ಮ್ಯಾಜಿಸ್ಟ್ರೇಟ್ ಆರ್ಡರ್ ಮಾಡಿ 4 ಹೆಣಗಳನ್ನು ಎಕ್ಸ್ಯೂಮ್ ಮಾಡಿ ಮತ್ತೆ ಪೋಸ್ಟ್ ಮಾರ್ಟಮ್ ಮಾಡಿದ್ರು ಅಲ್ಲಿನ ಡಾಕ್ಟರ್ ಇಂದ್ರಾಮಣಿ ಸ್ವಾಮಿ ಅವರು ಆ 5 ಪೋಸ್ಟ್ ಮಾರ್ಟಮ್ಗಳಲ್ಲಿ 4 ಪೋಸ್ಟ್ ಮಾರ್ಟಮ್ಗಳಲ್ಲಿ ತಪ್ಪು ರಿಪೋರ್ಟ್ ಕೊಟ್ಟಿದ್ದೀರಿ ಅಂತ ಆಗ ನಿಮ್ಮ ಮೇಲೆ ರಿಪೋರ್ಟ್ ಬಂದಿತ್ತು ಆಗ ನಿಮ್ಮ ಮೇಲೆ ಇನ್ನೊಂದು ಸಾರಿ ಎನ್ಕ್ವೈರಿ ಆಯಿತು ಹಾಗೆ ದುರುಗುಟ್ಕೊಂಡು ನೋಡಬೇಡಿ ಡಾಕ್ಟರ್ ನನ್ನ ನನ್ನ ಹತ್ರ ದಾಖಲೆಗಳಿದೆ 5 ಪೋಸ್ಟ್ ಮಾರ್ಟಮ್ಗಳ ಪೈಕಿ 4 ಪೋಸ್ಟ್ ಮಾರ್ಟಮ್ಗಳಲ್ಲಿ ತಾವು ತಪ್ಪು ಕನ್ಕ್ಲೂಷನ್ ತಪ್ಪು ರಿಪೋರ್ಟ್ ಕೊಟ್ಟಿದ್ದೀರಿ ಎಲ್ಲಪ್ಪ ಕೊಡಪ್ಪ ಅದು ನೋಡಿ ಇಲ್ಲಿ ನೋಡಿ ಆಮೇಲೆ ಇಂದ್ರಾ ಮುನಿಸ್ವಾಮಿ ಅವರು ಇದು ಮಾಡಿದ ಮೇಲೆ ತಾವು ಕೊಟ್ಟಿದ್ದು ತಪ್ಪು ರಿಪೋರ್ಟ್ ಅಂತ ಗೊತ್ತಾಯಿತು ಆಮೇಲೆ ತಮ್ಮ ಮೇಲೆ ಒಂದು ಎನ್ಕ್ವೈರಿ ಕೂಡ ನಡೆಯಿತು ನೋಡಿ ಎನ್ಕ್ವೈರಿ ರಿಪೋರ್ಟ್ ಕೂಡ ಇದೆ ತಮ್ಮ ಎಕ್ಸ್ಪರ್ಟೈಸ್ ಇಷ್ಟರ ಮಟ್ಟಿಗಿಂದು ಇದರ ಪೈಕಿ ಮುಖ್ಯವಾದದ್ದು ಯಾವುದು ಗೊತ್ತಾ ಕೊಲಂಬಿಯಾ ಕಾಪರ್ ಕಂಪನಿಯಲ್ಲಿ ವಿಶ್ವನಾಥ್ ಅನ್ನೋರ ಮರ್ಡರ್ ಆಯ್ತಲ್ಲ ನೋಡಿ ಇಲ್ಲಿ ಎರಡನೇ ಪೋಸ್ಟ್ ಮಾರ್ಟಮ್ ಇದರಲ್ಲಿ ನೀವೊಂದು ರಿಪೋರ್ಟ್ ಕೊಟ್ಟಿದ್ದೀರಿ ವಿಶ್ವನಾಥ್ ಅವರು ದೋಣಿ ದುರಂತದಲ್ಲಿ ನೀರಿನಲ್ಲಿ ಮುಳುಗಿ ಸತ್ತರು ಅಂತ ಆಮೇಲೆ ಬಾಡಿನ ಎಕ್ಸ್ಯೂಮ್ ಮಾಡಿಸಿದ್ವಿ ನಾವು ಇಂದಿರಾ ಮುನಿಸ್ವಾಮಿ ಅವರು ಅದನ್ನು ಮತ್ತೆ ಪೋಸ್ಟ್ ಮಾರ್ಟಮ್ ಮಾಡಿದ್ರು ನೀರಿನಲ್ಲಿ ಮುಳುಗಿ ಸತ್ತಿದ್ದಲ್ಲ ಸಾಯಿಸಿದ ಮೇಲೆ ನೀರಲ್ಲಿ ಹಾಕಿದ್ದಾರೆ ಅಂತ ಅವರು ಪೋಸ್ಟ್ ಮಾರ್ಟಮ್ ಅಲ್ಲಿ ರಿಪೋರ್ಟ್ ಕೊಟ್ಟರು ಇಷ್ಟರ ಮಟ್ಟಿಗಿದೆ ತಮ್ಮ ಎಕ್ಸ್ಪರ್ಟೈಸ್ ಸುಡುಕೊಪ್ಪ ಕೋರ್ಟ್ನಲ್ಲಿ ಈ ವಿಚಾರ ಬೆಳಕಿಗೆ ಬಂದಾಗ ನಿಮ್ಮನ್ನು 1.5 ವರ್ಷಗಳ ಕಾಲ ಸಸ್ಪೆಂಡ್ ಮಾಡಿದ್ರು ಡಿಪಾರ್ಟ್ಮೆಂಟಿಂದ ಆಮೇಲೆ ಪರಮಾನಂದ ಗೌಡರು ಮಂತ್ರಿ ಆದ ಮೇಲೆ ನೀವು ಅವರ ಪ್ರಭಾವವನ್ನು ಉಪಯೋಗಿಸ್ಕೊಂಡು ನಿಮ್ಮ ಸಸ್ಪೆನ್ಷನ್ ಕ್ಯಾನ್ಸಲ್ ಮಾಡಿಸ್ಕೊಂಡ್ರಿ ಆಮೇಲೆ ಇಲ್ಲಿ ರುದ್ರಾಕ್ಷಿಪುರದ ಎಲಿಜಬೆತ್ ಗೌರ್ಮೆಂಟ್ ಹಾಸ್ಪಿಟಲಲ್ಲಿ ಫೋರೆನ್ಸಿಕ್ ಡಿಪಾರ್ಟ್ಮೆಂಟಲ್ಲಿ ಮತ್ತೆ ಸರ್ವಿಸಿಗೆ ಸೇರ್ಕೊಂಡ್ರಿ ಹೌದು ಅಂತೀರಾ ಇಲ್ಲ ಅಂತೀರಾ ಅಬ್ಜೆಕ್ಷನ್ ಯುವರ್ ಆನರ್ ಇವ್ರ ಹಳೆ ಕತೆ ಎಲ್ಲ ಈಗ ಯಾಕೆ ಈ ಕೇಸ್ಗೆ ಅದು ಯಾಕೆ ಸಂಬಂಧಪಟ್ಟಿದೆ ದಿಸ್ ಇಸ್ ಹೈಲಿ ಇರ್ರೆಲೆವೆಂಟ್ ಇವರು ನಿಜವಾದ ಎಕ್ಸ್ಪರ್ಟ್ ಅಲ್ಲ ಪ್ರತಿಭೆಗಿಂತ ಪ್ರಭಾವ ಇವರ ಮೇಲೆ ಬಹಳವಾಗಿ ಕೆಲಸ ಮಾಡ್ತಿದೆ ಹಾಗಾಗಿ ಇವರು ನಿಜವಾದ ಎಕ್ಸ್ಪರ್ಟ್ ಅಲ್ಲ ಇವರ ಎಕ್ಸ್ಪರ್ಟೈಸ್ನ ನಂಬೋ ಹಾಗಿಲ್ಲ ಅಂತ ತೋರಿಸೋದಕ್ಕೆ ಈ ಪ್ರಶ್ನೆಗಳನ್ನ ಕೇಳ್ತಾ ಇದ್ದೀನಿ ಇವರ ಆನಂದ್ ಐ ಆಮ್ ಎಂಟೈಟಲ್ ಟು ಇಟ್ ಇವರ್ ಆನಂದ್ ಅಬ್ಜೆಕ್ಷನ್ ಓವರ್ ರೂಲ್ಡ್ ಪ್ರೊಸೀಡ್ ಮಚ್ ಒಬ್ಲೈಜ್ ಇವರ ಇಷ್ಟರ ಮಟ್ಟಿಗಿದೆ ನಿಮ್ಮ ಪ್ರತಿಭಾವಂತಿಕೆ ಎಕ್ಸ್ಪರ್ಟೈಸು ಎಲ್ಲ ನಾನೇನು ಅಷ್ಟು ದಡ್ಡ ಅಲ್ಲ ತಾವು ದಡ್ಡರಲ್ಲ 480 ಚಿಲ್ಲರೆ ಪೋಸ್ಟ್ ಮಾರ್ಟಮ್ಗಳು ಮಾಡಿದ್ದೀರಿ ಅನುಭವನಾದರೂ ಇರುತ್ತೆ ತಪ್ಪು ಕನ್ಕ್ಲೂಷನ್ ಬರೆಯೋದಕ್ಕೆ ಸಾಧ್ಯ ಇಲ್ಲ ಆದರೆ ತಪ್ಪು ರಿಪೋರ್ಟ್ ಕೊಟ್ಟಿದ್ದೀರಿ ಅಂತ ಇಲ್ಲಿ ಎನ್ಕ್ವೈರಿ ಹೇಳುತ್ತೆ ಅಂದರೆ ಒಂದು ತಾವು ಯಾರದೋ ಪ್ರಭಾವಕ್ಕೆ ಒಳಗಾಗಿ ತಪ್ಪು ರಿಪೋರ್ಟ್ಗಳನ್ನು ಕೊಟ್ಟಿರಬೇಕು ಇಲ್ಲದೇ ಇದ್ದರೆ ದುಡ್ಡಿಗೆ ತಪ್ಪು ರಿಪೋರ್ಟ್ ಬರೆದಿರಬೇಕು ವಿರುದ್ಧ ಬೆಳಕಿನ ಯುದ್ಧ ಕೊನೆಯಿಲ್ಲದ ಕಾರಾಟ ತಡೆಯೇ ಇಲ್ಲದೆ ನಡೆಯಲೇಬೇಕು ಸೋಲಿಲ್ಲದ ಹೋರಾಟ